हेलो स्टूडेंट्स परफॉर्मेंस मैनेजमेंट 2019 6 मार्क्स कल्तकोंडी 14 मार्क्स क्वेश्चन नोडी एंड इंडस्ट्री रिपोर्ट्स द फॉलोइंग इनफॉर्मेशन फॉर टू कंसेक्यूटिव इयर्स पर्टिकुलर्स 2018-19 वर्ष सेल्स वर्ष प्रॉफिट कोट्टिद्दारे कैलकुलेट पीवी रेशियो Fixed cost, sales to earn a profit of 6 lakhs, break-even point in amount, margin of safety at a profit of 1,44,000, profit when sales are 20 lakhs, variable cost for 2 years. So, what to yechu kadme R question, your question keli dane. Your question ge, nam guest marks barate, 14 marks barate. One dan question guest marks barate, 2 marks barate. ओके ना ईगा ई तरह यावदे क्वेश्चन अल्ली 2 इयर्स प्रॉफिट कोटिद्दो 2 इयर्स सेल्स कोटिद्रे फर्स्ट एनेन कोटिदाने 2018 2019 इन्फॉर्मेशन कोटिदाने सेल्स एस्ट कोटिदाने सेल्स बंदो ओके ना 16,20,000 इल्ली 18-19 अल्ली 18 लाख रुपीस अंत हेळिदारे अदे प्रॉफिट ओके ना 2018 अल्ली 36,000 इदे ಇಲ್ಲಿ 90,000 ರೂಪೀಸ್ ಇದೆ ಓಕೆನಾ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದ್ರೆ ಫಸ್ಟ್ 2018 ಇಂದ 19 ಗೆ ಎಷ್ಟು ಸೇಲ್ಸ್ ಜಾಸ್ತಿ ಆಗಿದೆ ಸಿ 1,80,000 ರೂಪೀಸ್ ಜಾಸ್ತಿ ಆಗಿದೆ ಕರೆಕ್ಟಾ ಸಿ 1,80 ಅಂದ್ರೆ 17 18 ಕರೆಕ್ಟ್ ಆಗಿದೆ 90,000 ಇಂದ ಪ್ರಾಫಿಟ್ 36 ಇಂದ 90 ಆಗಿದೆ ಡಿಫರೆನ್ಸ್ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ 54,000 ರೂಪೀಸ್ ಬರ್ತಾ ಇದೆ ಓಕೆನಾ ಹಾಗಾದ್ರೆ ನಮಗೆ ಡಿಫರೆನ್ಸ್ ಪ್ರಾಫಿಟ್ 2 ವರ್ಷದ್ದು 54,000 ಡಿಫರೆನ್ಸ್ ಸೇಲ್ಸ್ 1,80,000 ರೂಪೀಸ್ ಈಗ ನಾವೇನ್ ಮಾಡ ಅಂದ್ರೆ ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಮಾಡ ಏನದು ಅಂದ್ರೆ ಪಿವಿ ರೇಷಿಯೋ ಎಷ್ಟು ಸಿ ಯಾವಾಗಲೂ ಅಷ್ಟೇ ಅವನು ಈ ಕ್ವೆಶ್ಚನ್ ಕೇಳಿ ಕೇಳದೆ ಹೋಗ್ಲಿ 2 ವರ್ಷದ ಪ್ರಾಫಿಟ್ 2 ವರ್ಷದ ಸೇಲ್ಸ್ ಕೇಳಿದಾನ ಫಸ್ಟ್ ಪಿವಿ ರೇಷಿಯೋ ಗೆ ಫಾರ್ಮುಲಾ ಹಾಕೊಳ್ಳಿ ಏನಂತ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ चेंज इन सेल्स ओके ना इंटू 100 हाक्रे बंतु आंसर ऐन बरते 54,000 डिफरेंस इन प्रॉफिट्स डिफरेंस इन सेल्स 1,80,000 इंटू 100 18 36 54 आगते अलग 30% अंत ईजी आगे हेलबहुद ओके ना आर 0.30 ಅಂತ ಹೇಳಬಹುದು ಕರೆಕ್ಟಾ ನಮಗೆ ಪಿವಿ ರೇಷಿಯೋ ಬಂತು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನೋಡಿ 18+18+18 834 5 540 ಕರೆಕ್ಟ್ ಆಗಿದೆ 30% ಕರೆಕ್ಟ್ ಆಗಿದೆ ಓಕೆನಾ ಎರಡನೇ ಕ್ವೆಶ್ಚನ್ ಅವನು ಕೇಳಿ ಕೇಳದೆ ಹೋಗ್ಲಿ ದಯವಿಟ್ಟು ಇದನ್ನ ಮಾಡಿ ಏನದು ಫಿಕ್ಸ್ ಕಾಸ್ಟ್ ಮಾಡಲೇಬೇಕು ಯಾಕೆಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಬೇಕು ಅಂದ್ರೆ ಅಥವಾ ಬೇರೆ ಯಾವುದೇ ಕ್ವೆಶ್ಚನ್ ಇಲ್ಲಿ ಮಾಡಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಫಿಕ್ಸ್ಡ್ ಕಾಸ್ಟ್ ಬೇಕು ಅದಕ್ಕೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಅವನು ಕೇಳಲಿ ಕೇಳದೆ ಹೋಗ್ಲಿ ಈ ತರ ಇನ್ಫಾರ್ಮೇಶನ್ ಕೊಟ್ಟಾಗ ಫಿಕ್ಸ್ಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನು ಫಾರ್ಮುಲಾ ವೆರಿ ಸಿಂಪಲ್ ಯಾವುದಾದ್ರೂ 2 ವರ್ಷದಲ್ಲಿ 1 ವರ್ಷದ ಸೇಲ್ಸ್ ತಗೊಳ್ಳಿ ಅದನ್ನ ಪಿವಿ ರೇಷಿಯೋ ಇಂದ ಮಲ್ಟಿಪ್ಲೈ ಮಾಡಿ ಬಂದಿರೋ ಪ್ರಾಡಕ್ಟ್ ಅಲ್ಲಿ ಯಾವ ವರ್ಷದ ಸೇಲ್ಸ್ ತಗೊಂಡಿರ್ತೀರಾ ಆ ವರ್ಷದ ಪ್ರಾಫಿಟ್ ಅನ್ನು ಮೈನಸ್ ಮಾಡಿ ಈಗ ನಾನು ಎರಡನೇ ವರ್ಷದ 2019 ಸೇಲ್ಸ್ ತಗೋತೀನಿ 18 ಲಕ್ಷ ಮೇಲೆ ಓಕೆನಾ 30% ಪಿವಿ ರೇಷಿಯೋ ಓಕೆನಾ ಮೈನಸ್ ಪ್ರಾಫಿಟ್ ಎಷ್ಟು ಬಂದಿದೆ ಆ ವರ್ಷ ಅಂದ್ರೆ 90,000 ರೂಪೀಸ್ ಬಂದಿದೆ ಹಾಗಾದ್ರೆ 30% ಎಷ್ಟು ಬರುತ್ತೆ ಗೊತ್ತಾ 5,40,000 ರೂಪಾಯಿ ಬರುತ್ತೆ ಯಾಕೆ ಅಂತ ಹೇಳ್ತೀನಿ 10% ಗೆ 1,80,000 ವರ್ಷಕ್ಕೆ 5,40,000 ಪ್ರಾಫಿಟ್ 90,000 ಮೈನಸ್ ಮಾಡಿದ್ರೆ ಅಲ್ಲಿಗೆ ಫಿಕ್ಸ್ಡ್ ಕಾಸ್ಟ್ ನಮಗೆ ಎಷ್ಟು ಬರುತ್ತೆ ಗೊತ್ತಾ 4,50,000 ರೂಪಾಯಿ ಬರ್ತಾ ಇದೆ 14 ರಲ್ಲಿ 9 ಹೋದ್ರೆ 5 4 ಓಕೆನಾ ಅಲ್ಲಿಗೆ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬಂತು 4,50,000 ರೂಪೀಸ್ ಬಂತು ಇನ್ನ ಮೂರನೇ ಕ್ವೆಶ್ಚನ್ ಅವರು ಬೇರೆ ಏನೋ ಕೇಳಿದ್ದಾರೆ ನಾನು ಫಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಮಾಡ್ಬಿಟ್ಟು ಆಮೇಲಿಂದ ಮುಂದಕ್ಕೆ ಹೋಗ್ತೀನಿ ಓಕೆನಾ ನಾಲ್ಕನೇ ಕ್ವೆಶ್ಚನ್ ನಾನು ಮೂರನೇ ಕ್ವೆಶ್ಚನ್ ಆನ್ಸರ್ ಅಂತ ಮಾಡ್ತಾ ಇದ್ದೀನಿ
ಏನು ತೊಂದರೆ ಏನು ಆಗಲ್ಲ ಬ್ರೇಕ್ ಈವನ್ ಪಾಯಿಂಟ್ ಇನ್ ಅಮೌಂಟ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಓಕೆನಾ ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಪ್ಪ ಬಂದಿದೆ ಅಂದ್ರೆ 4.5 ಲಕ್ಷ ಕರೆಕ್ಟಾ ಪಿ ವಿ ರೇಷಿಯೋ ಎಷ್ಟಿದೆ ಅಂದ್ರೆ 0.30 ನೋಡಿ 15 ಮೂರ್ಲ ಕರೆಕ್ಟಾ 40 ಅಂದ್ರೆ 15 ಲಕ್ಷ ರೂಪಾಯಿಯಷ್ಟು ಮಾರಿದ್ರೆ ನಿಮಗೆ 1 ರೂಪಾಯಿ ಲಾಭನೂ ಬರಲ್ಲ 1 ರೂಪಾಯಿ ನಷ್ಟನೂ ಆಗಲ್ಲ ನೋಡಿ ಕ್ಯಾಲ್ಕುಲೇಟರ್ ಇಲ್ಲದಂಗೆ ಮಾಡಬೇಕು ಓಕೆ ಹೆಂಗ್ ಮಾಡೋದು ಮಗ್ಗಿ ಬರಬೇಕು ಮಗ್ಗಿ ಎಲ್ಲ ನಮಗೆ ಗೊತ್ತು ಮಗ್ಗಿ ಎಲ್ಲ ಏನೋ ಸೊನ್ನೆ ಆಗೋಗ್ಬಿಟ್ಟಿದೆ ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಸಿ 45 ಅಂತ ಹೇಳಿದ್ರೆ 3 15 ಲ 45 ಅಥವಾ 15 3 ಲ 45 ಸೋ ಅದಕ್ಕೆ 15 ಲಕ್ಷ ರೂಪಾಯಿ ಬಂದಿದೆ ಓಕೆನಾ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಏನು ಕೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಕ್ವೆಶ್ಚನ್ ಏನಂತ ಹೇಳಿದ್ದಾರೆ ಅಂದ್ರೆ ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 6 ಲಕ್ಷ ನೀವು 6 ಲಕ್ಷ ರೂಪಾಯಿ ಪ್ರಾಫಿಟ್ ಬೇಕು ಅಂದ್ರೆ ಎಷ್ಟು ಅಮೌಂಟ್ ಸೇಲ್ಸ್ ಮಾಡಬೇಕು ನೋಡಿ ಬರೀ 90,000 ರೂಪಾಯಿ ಪ್ರಾಫಿಟ್ ಬೇಕು ಅಂದ್ರೆ ನೀವು 18 ಲಕ್ಷ ರೂಪಾಯಿ ಅಷ್ಟು ಸೇಲ್ಸ್ ಮಾಡಬೇಕಾಗಿದೆ ಇವರು ಎಷ್ಟು ಕೇಳಿದ್ದಾರೆ 6 ಲಕ್ಷ ರೂಪಾಯಿ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ ಮಾಡೋಣ ನಮ್ಗೆ ಏನು ಹೋಗಿರೋದು ಎಷ್ಟಕ್ಕೆ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡಬಹುದು ಇದಕ್ಕೆ ಫಾರ್ಮುಲಾ ಏನ್ ಗೊತ್ತಾ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಓಕೆನಾ ಈಗ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದಾರಪ್ಪ 4.5 ಲಕ್ಷ ಬಂದಿದೆ ಪ್ರಾಫಿಟ್ ಎಷ್ಟು ಬೇಕಂತೆ 6 ಲಕ್ಷ ರೂಪಾಯಿ ಪ್ರಾಫಿಟ್ ಬೇಕಂತೆ ಪಿ ವಿ ರೇಷಿಯೋ ಎಷ್ಟಿದೆ 0.30 ಇದೆ ಹಾಗಾದ್ರೆ ನಿಮಗೆ ಒಟ್ಟು 4.5 ಲಕ್ಷ ಪ್ಲಸ್ 6 ಲಕ್ಷ ಅಂದ್ರೆ 10,50,000 ರೂಪಾಯಿ ಆಗುತ್ತೆ ಹೌದಾ 10,50,000 ಡಿವೈಡೆಡ್ ಬೈ ಓಕೆನಾ 10,50,000 ಡಿವೈಡೆಡ್ ಬೈ 0.3 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂದ್ರೆ 3 3 9 9 3 4 12 ಬರೋದಿಲ್ಲ ನೋಡೋಣ ಎಷ್ಟು ಬರುತ್ತೆ ಅಂತ 10,50,000 ಡಿವೈಡೆಡ್ ಬೈ 0.30 ನಾನು ಇದಕ್ಕೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ ಯಾಕೆಂದ್ರೆ ನಾನು ನಿಮ್ ತರನೇ ಸ್ವಲ್ಪ ವೀಕ್ ನಂಬರ್ ಅಲ್ಲಿ 10,50,000 ಡಿವೈಡೆಡ್ ಬೈ 0.30 35 ಲ್ಯಾಕ್ ರುಪೀಸ್ ಬರ್ತಾ ಇದೆ ಅಲ್ಲಿಗೆ ನಿಮ್ಗೆ 6 ಲಕ್ಷ ರೂಪಾಯಿ ಪ್ರಾಫಿಟ್ ಗಳಿಸಬೇಕು ಅಂತ ಹೇಳಿದ್ರೆ ಒಟ್ಟು ಎಷ್ಟು ಸೇಲ್ಸ್ ಮಾಡಬೇಕಂತೆ 35 ಲಕ್ಷ ರೂಪಾಯಿ ಸೇಲ್ಸ್ ಮಾಡಬೇಕು ನೋಡಿ 18 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದ್ರೆ 90,000 ಪ್ರಾಫಿಟ್ ಬರೋದು ಅದೇ ನಿಮ್ಗೆ 6 ಲಕ್ಷ ರೂಪಾಯಿ ಪ್ರಾಫಿಟ್ ಬೇಕು ಅಂದ್ರೆ 35 ಲಕ್ಷ ರೂಪಾಯಿ ಸೇಲ್ಸ್ ಮಾಡಬೇಕಾಗುತ್ತೆ ಓಕೆನಾ ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ಇದು 5ನೇ ಕ್ವಶನ್ ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ ಆಫ್ 1,44,000 ಅಂತ ಹೇಳ್ತಾ ಇದಾರೆ ಈಗ ಮಾರ್ಜಿನ್ ಆಫ್ ಸೇಫ್ಟಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾನು ಇದನ್ನ ಅಳಿಸಬೇಕು ಕರೆಕ್ಟಾ ಈಗ ನೋಡೋಣ ಎಷ್ಟನೇ ಕ್ವಶನ್ 5ನೇ ಕ್ವಶನ್ ಮಾರ್ಜಿನ್ ಆಫ್ ಸೇಫ್ಟಿ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಏನ್ ಗೊತ್ತಾ ಅವರೇ ಹೇಳಿದ್ದಾರೆ 1,44,000 ರೂಪಾಯಿ ಪ್ರಾಫಿಟ್ ಇದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಇದಕ್ಕೆ ಈ ತರ ಪ್ರಾಫಿಟ್ ಕೊಟ್ಟು ಮಾರ್ಜಿನ್ ಆಫ್ ಸೇಫ್ಟಿ ಕಂಡುಹಿಡಿದೆ ಅಂದ್ರೆ ಒಂದೇ ಫಾರ್ಮುಲಾನೇ ಇರೋದು ಅದು ಚಿಕ್ಕ ಫಾರ್ಮುಲಾ ಅದು ಏನಪ್ಪ ಅಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಓಕೆನಾ ನೋಡಿ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅವನೇ 1,44,000 ಅಂತ ಹೇಳಿದ್ದಾರೆ ಕರೆಕ್ಟಾ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಎಷ್ಟಿದೆಯಂತೆ 0.30 ಇದೆಯಂತೆ ಹಾಗಾದ್ರೆ ನೋಡಿ ನೀವೇ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 3 4 12 ಓಕೆನಾ ಸಿ ಅದನ್ನು ಮಾಡ್ಬಿಡೋಣ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ 1,44,000 ಡಿವೈಡೆಡ್ ಬೈ 0.3 4,80,000 ರುಪೀಸ್ ಬರ್ತಾ ಇದೆ ಅಲ್ಲಿಗೆ ಮಾರ್ಜಿನ್ ಆಫ್ ಸೇಫ್ಟಿ 4,80,000 ರುಪೀಸ್ ಯಾವಾಗ ಅಂದ್ರೆ ಪ್ರಾಫಿಟ್ 1,44,000 ಇದ್ದಾಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 20 ಲ್ಯಾಕ್ಸ್ ನೋಡಿ ಇಲ್ಲಿ 35 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದ್ರೆ 6 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ ಇವನೇನ್ ಹೇಳ್ತಾ ಇದ್ದಾನೆ 20 ಲಕ್ಷ ಪ್ರಾಫಿಟ್ ಬೇಕಾದ್ರೆ ಸೇಲ್ಸ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ 20 ಲಕ್ಷ ಸೇಲ್ಸ್ ಮಾಡಿದ್ರೆ ಎಷ್ಟು ಇದಕ್ಕಿಂತಲೂ ಕಡಿಮೆ ಬರಬೇಕು 6 ಲಕ್ಷಕ್ಕಿಂತಲೂ ಕಡಿಮೆ ಬರಬೇಕು ಯಾಕೆಂದ್ರೆ 35 ಲಕ್ಷ ಮಾರಿರೋದಕ್ಕೆ 6 ಲಕ್ಷ ಪ್ರಾಫಿಟ್ ಇಲ್ಲಿ ಕೇಳಿರೋದು ಸೇಲ್ಸ್ 20 ಲಕ್ಷ ಮಾರಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕೇಳಿದಾನೆ ಇದಕ್ಕೆ 6ನೇ ಕ್ವಶನ್ ಇದಕ್ಕೂ ಸೇಮ್ ಫಾರ್ಮುಲಾ ಓಕೆನಾ ಇದು ಫಾರ್ಮುಲಾ ಈ ಫಾರ್ಮುಲಾ ಸೇಮ್
ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಓಕೆನಾ? ಈಗ ಸೇಲ್ಸ್ ಎಷ್ಟು ಬೇಕಂತೆ? 20 ಲಕ್ಷ ಮಾಡಬೇಕಂತೆ. 20 ಲಕ್ಷ ಏನಾದರೂ ಮಾಡಿದ್ರೆ ಫಿಕ್ಸ್ಡ್ ಕಾಸ್ಟ್ 4.5 ಲಕ್ಷ ಹಾಗೆ ಇದ್ರೆ ಪ್ರಾಫಿಟ್ ಎಷ್ಟು ಬರುತ್ತೆ? ಪಿ ವಿ ರೇಷಿಯೋ 0.30 ಇದ್ದಾಗ ಅಂತ ಕೇಳಿದ್ದಾರೆ. ಈಗ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅನ್ಕೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಅಂದ್ರೆ 0.3 × 20,000 ಅಂದ್ರೆ 6 ಲ್ಯಾಕ್ ರುಪೀಸ್ ಬರುತ್ತೆ. 3×2 = 6 ಲಕ್ಷ. ಓಕೆನಾ? 1 × 4.50 ಅಂದ್ರೆ 4.50 ಲಕ್ಷ. 1 × ಪ್ರಾಫಿಟ್ ಅಂದ್ರೆ ಪ್ರಾಫಿಟ್. ಈಗ ನೋಡಿ, ಈ 4.5 ಲಕ್ಷ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ದೇರ್ ಫೋರ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು 6 ಲ್ಯಾಕ್ಸ್ −4,50,000 ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು? 1,50,000 ರುಪೀಸ್ ಬರುತ್ತೆ. ಅಲ್ಲಿಗೆ ನೋಡಿ, ನೀವೇ ಯೋಚನೆ ಮಾಡಿ, 35 ಲಕ್ಷ ಸೇಲ್ಸ್ ಮಾಡಿದ್ರೆ 6 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ. ಅದೇ ಎಷ್ಟು? 20 ಲಕ್ಷ ಸೇಲ್ಸ್ ಮಾಡಿದ್ರೆ ಬರೀ 1.5 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ. 20 ಲಕ್ಷದಿಂದ 19 ಲಕ್ಷ ಸೇಲ್ಸ್ ಮಾಡಿದ್ರೆ ಬರೀ 90,000 ಪ್ರಾಫಿಟ್ ಬರುತ್ತೆ. ಅದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು. ಈಗ ಲಾಸ್ಟ್ ಪಾಯಿಂಟ್ ಬರೋಣ. 2 ವರ್ಷದ್ದು ವೇರಿಯಬಲ್ ಕಾಸ್ಟ್ ಏನು ಅಂತ ಕೇಳಿದ್ದಾರೆ. ಏನಂತೆ? 2 ವರ್ಷದ್ದು ವೇರಿಯಬಲ್ ಕಾಸ್ಟ್ ಎಷ್ಟು? ಈಗ 7ನೇ ಕ್ವಶನ್ ಹೋಗ್ಬಿಡೋಣ. ವೇರಿಯಬಲ್ ಕಾಸ್ಟ್ ಯಾವ ವರ್ಷದ್ದು? 2018 ಅಂತ ಅನ್ಕೋಣ. 2018 ಅಲ್ಲಿ ನಮಗೆ ಓಕೆನಾ, ಈ ವೇರಿಯಬಲ್ ಕಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಮಗೆ ಒಂದು ಫಾರ್ಮುಲಾ ಬರ್ಕೊಡ್ಬೇಕು. ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್, ಇದು ಫಾರ್ಮುಲಾ. ಓಕೆನಾ? ಏನಿದು? ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಈಗ ನಾವು 2018 ಎಷ್ಟಿದೆ ಅಂತ ನೋಡೋಣ. 2018 ಅಲ್ಲಿ ಸೇಲ್ಸ್ 16,20,000 ಇದೆ. ಫಿಕ್ಸ್ಡ್ ಕಾಸ್ಟ್ 2000 ಎಲ್ಲಾ ವರ್ಷಕ್ಕೂ ಸೇಮ್ ಫಿಕ್ಸ್ಡ್ ಕಾಸ್ಟ್ 4.5 ಲಕ್ಷ. ಪ್ರಾಫಿಟ್ 36,000 ಇದೆ. ಕರೆಕ್ಟಾ? ಪ್ರಾಫಿಟ್ ಎಷ್ಟಿದೆ? 36. ಸೊ 4,50,000 + 36 ಅಂತ ಹೇಳಿದ್ರೆ ಇವೆರಡು ಆಡ್ ಮಾಡಿದ್ರೆ 4,86,000 ಬರ್ತಾ ಇದೆ. ಅಲ್ಲಿಗೆ 16,20,000 − 4,86,000 ಎಷ್ಟು ಬರುತ್ತಪ್ಪ ಅಂದ್ರೆ 4. ಓಕೆನಾ? 11ರಲ್ಲಿ 8 ಹೋದ್ರೆ 3, 5ರಲ್ಲಿ 4 ಹೋದ್ರೆ 1. ಅಲ್ಲಿಗೆ ನಿಮ್ಗೆ ವೇರಿಯಬಲ್ ಕಾಸ್ಟ್ ಎಷ್ಟು ಬರ್ತಾ ಇದೆ? 11,34,000 2018 ಬರ್ತಾ ಇದೆ. 2019 ಅಲ್ಲೂ ಹೀಗೆ ಮಾಡಿ. ಸೇಲ್ಸ್ ಒಟ್ಟು 19 ಲಕ್ಷ ಇದೆ. 19 ಲಕ್ಷದಲ್ಲಿ ಫಿಕ್ಸ್ಡ್ ಕಾಸ್ಟ್ ಎಲ್ಲಾ ವರ್ಷಕ್ಕೂ ಸೇಮ್, ಪ್ರಾಫಿಟ್ 90,000. ಓಕೆನಾ? 9,450, 4,50,000, 5,40,000. ಅಲ್ಲಿಗೆ 5,40,000 ಅಂದ್ರೆ 60,000. ಓಕೆನಾ? 8ರಲ್ಲಿ 5 ಹೋದ್ರೆ 3, 13,60,000 ಬರ್ತಾ ಇದೆ. ಓಕೆನಾ? ಅಲ್ಲಿಗೆ ವೇರಿಯಬಲ್ ಕಾಸ್ಟ್ 2018 11,34,000, 2019 13,60,000 ರುಪೀಸ್. ನೋಡಿ, ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬಂತು? 14 ಮಾರ್ಕ್ಸ್. ಯೋಚನೆ ಮಾಡಿ, ಇದು ಕೂಡ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ 6th ಸೆಮಿಸ್ಟರ್ ಫೈನಾನ್ಸ್ ಗ್ರೂಪ್ ಅವರಿಗೆ ಇರತಕ್ಕಂತ ಕ್ವಶನ್. ಕ್ಲೀನ್ ಆಗಿ ಬರ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.